ವೆಲ್ಕಮ್ ಬ್ಯಾಕ್. ವಯನಾಡಿನಲ್ಲಿ ಚಾಮರಾಜನಗರದ ನಾಲ್ವರು ಸಾವನ್ನಪ್ಪಿದ್ದಾರೆ. ರಾಜೇಂದ್ರ, ರತ್ನಮ್ಮ, ಪುಟ್ಟ ಸಿದ್ದಶೆಟ್ಟಿ, ರಾಣಿ, ಈ ನಾಲ್ವರು ಸಾವನ್ನಪ್ಪಿರುವಂಥವರು ಚಾಮರಾಜನಗರದವರು. ಅವರು ಕೂಡ ಆ ಘನಘೋರ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ನಾಲ್ಕು ಮೃತದೇಹ ಪತ್ತೆ ಹಚ್ಚಿದ್ದಾರೆ ರಕ್ಷಣಾ ಸಿಬ್ಬಂದಿ. ವಯನಾಡಿನಲ್ಲಿ ಟೋಟಲ್ ಆಗಿ ರಾಜ್ಯದ 10 ಮಂದಿ ನಾಪತ್ತೆ ಆಗಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ವಯನಾಡಿನಲ್ಲಿ ಗುಂಡ್ಲುಪೇಟೆ ತಹಶೀಲ್ದಾರ್ ಮುಕ್ಕಾಂ ಹೂಡಿದ್ದಾರೆ. ನಾಪತ್ತೆ ಆದಂಥ ಕನ್ನಡಿಗರಿಗಾಗಿ ತಹಶೀಲ್ದಾರ್ ಟೀಮ್ ಶೋಧವನ್ನು ಮಾಡ್ತಾ ಇರುವಂಥದ್ದು. ಈಗ ಸಂತೋಷ್ ಲಾಡ್ ಕೂಡ ಹೋಗಿದ್ದಾರೆ, ಕಾರ್ಮಿಕ ಸಚಿವರು. ಇನ್ನು 10 ಜನ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ಅವರ ಡೀಟೇಲ್ಸ್ ಸಿಕ್ಕಿದೆ. ಗುರುಮಲ್ಲನ್, ಸಾವಿತ್ರಿ, ಸಬಿತಾ, ಶಿವಣ್ಣನ್, ಅಪ್ಪಣ್ಣನ್, ಅಶ್ವಿನ್, ಜೀತು, ದಿವ್ಯಾ, ರತ್ನ, ಸ್ವಾಮಿ ಶೆಟ್ಟಿ ನಾಪತ್ತೆ ಆದಂಥವರು. ಇನ್ನೂ ಯಾರ್ಯಾರಿದ್ದಾರೋ ಗೊತ್ತಿಲ್ಲ. ಇನ್ನೂ ಎಷ್ಟು ಜನ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡು ಸಾವನ್ನಪ್ಪಿದಾರೋ ಅಥವಾ ಅವರು ಇನ್ನೂ ಬದುಕುಳಿದಿದ್ದಾರೋ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಏನು ವಯನಾಡಿನಲ್ಲಿ ಸಂಭವಿಸಿರುವಂಥ ಭೂಕುಸಿತ ಇದೆಯಲ್ಲ, ಇಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಆ ಕನ್ನಡಿಗರನ್ನು ಸಂಕಷ್ಟದಿಂದ ಪಾರು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಸಚಿವರನ್ನು ಕಳಿಸಿದೆ. ಸಿದ್ದರಾಮಯ್ಯನವರು ಸಂತೋಷ್ ಲಾಡವನ್ನು ಕಳಿಸಿದ್ದಾರೆ. ಸಂತೋಷ್ ಲಾಡ್ ಅವರು ಅಲ್ಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಂತೋಷ್ ಲಾಡನ್ನು ಕಳಿಸಿರುವಂಥದ್ದು ಮುಖ್ಯಮಂತ್ರಿಗಳು. ಕನ್ನಡಿಗರ ರಕ್ಷಣೆಗೆ ಮುಂದಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಕಾರ್ಮಿಕ ಸಚಿವರಿಗೆ ಟಾಸ್ಕನ್ನು ಕೊಡಲಾಗಿದೆ. ವಯನಾಡಿನಲ್ಲಿ ಕನ್ನಡಿಗರ ರಕ್ಷಿಸಿ ಕರೆತರಲಿದ್ದಾರೆ ಲಾಡ್. ಈ ಹಿಂದೆ ಹಲವೆಡೆ ರಕ್ಷಣಾ ಕಾರ್ಯಕ್ಕೆ ತೆರಳಿದರು. ಸ್ಪೆಷಲಿ ಉತ್ತರ ಕನ್ನಡದಲ್ಲಿ, ಅಂದರೆ ಉತ್ತರಾಖಂಡ್ನಲ್ಲಿ ಆಗಿದ್ದಂಥ ಒಂದು ಘೋರ ದುರಂತದ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಅಲ್ಲಿಗೆ ಹೋಗಿದ್ದರು. ಈ ಹಿಂದೆ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಂಥ ಟೈಮ್ನಲ್ಲಿ ಅವಾಗಲೂ ಕೂಡ ಅವರು ಕಾರ್ಮಿಕ ಸಚಿವರಾಗಿದ್ದರು. ನಾ ಮೊನ್ನೆ ನಡೆದಂಥ ಒಡಿಶಾ ರೈಲು ದುರಂತದ ಸಂದರ್ಭದಲ್ಲೂ ಕೂಡ ಸಂತೋಷ್ ಲಾಡ್ ಅವರನ್ನ ಕಳಿಸಲಾಗಿತ್ತು. ಆಗಲೂ ಕೂಡ ಸುರಕ್ಷಿತವಾಗಿ ಕನ್ನಡಿಗರನ್ನ ಕರೆ ತಂದಿದ್ದರು ಸಂತೋಷ್ ಲಾಡ್ ಅವರು. ಇವತ್ತು ವಯನಾಡ್ನಲ್ಲಿ ಸಂಭವಿಸಿರುವಂಥ ಒಂದು ಘೋರ ದುರಂತದಲ್ಲಿ ಕನ್ನಡಿಗರು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಸಾಕಷ್ಟು ಜನ ನಾಪತ್ತೆ ಆಗಿದ್ದಾರಲ್ಲ, ಅವರನ್ನ ಕರೆತರುವಂಥ ಒಂದು ಟಾಸ್ಕನ್ನು ಕೂಡ ಕೊಡಲಾಗಿದೆ ಸಂತೋಷ್ ಲಾಡ್ ಅವರಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.